ಅನ್ನ ಸಂತರ್ಪಣೆಗೆ ಕ್ಯೂ ನಿಂತ ಅಭಿಮಾನಿಗಳು ಕಿಲೋಮೀಟರ್ ಗಟ್ಟಲೆ ಸಾಲು ಗಟ್ಟಿ ನಿಂತಿರುವ ಅಪ್ಪು ಫ್ಯಾನ್ಸ್ ಅರಮನೆಯತ್ತ ಹರಿದು ಬರತಲೇ ಇದೆ ಅಭಿಮಾನಿ ಸಾಗರ ಅಭಿಮಾನಿಗಳಿಗೆ ದೊಡ್ಡಮನೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕಿಲೋಮೀಟರ್ ಗಟ್ಟಲೆ ಅಪ್ಪು ಫ್ಯಾನ್ಸ್ ಸಾಲು ಗಟ್ಟಿ ನಿಂತಿದ್ದಾರೆ ಅರಮನೆ ಮೈದಾನದತ್ತ ಅಭಿಮಾನಿ ಬಳಗ ಹರಿದು ಬರತಲೇ ಇದೆ ಅಭಿಮಾನಿಗಳಿಗೆ ದೊಡ್ಡಮನೆಯಿಂದ ಅನ್ನ ಸಂತರ್ಪಣೆ ಪೊಲೀಸ್ ಬಿಗಿ ಭದ್ರತೆ ಇದೆ ಅರಮನೆ ಮೈದಾನದಲ್ಲಿ ಪುನೀತ್ ಅಭಿಮಾನಿಗಳ ದಂಡೆ ಸೇರಿದೆ ಸಾವಿರಾರು ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ ಕ್ಯೂ ನಿಂತಿದ್ದಾರೆ ಅಭಿಮಾನಿಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಅರಮನೆ ಮೈದಾನದತ್ತ ಜನ ಸಾಗರವೇ ಹರಿದು ಬರ್ತಾ ಇದೆ ಅಪ್ಪು ಅಭಿಮಾನಿಗಳಿಗಾಗಿ ಇವತ್ತು ಅನ್ನ ಸಂತರ್ಪಣೆ ಅಪ್ಪು ಇಷ್ಟದ ಅಡುಗೆಗಳನ್ನು ಮಾಡಿ ಅಭಿಮಾನಿಗಳಿಗೆ ಬಡಿಸಲಾಗ್ತಾ ಇದೆ ಬಂದಂತ ಅಭಿಮಾನಿಗಳು ಕೂಡ ತಮ್ಮ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಪುನೀತ್ ಅವರ ಮೇಲಿನ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಅಭಿಮಾನಿಗಳು ಬಂದಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಮಹಿಳೆಯರು ಮಕ್ಕಳು ವೃದ್ಧರು ಸೇರಿದಂತೆ ಬೇರೆ ಬೇರೆ ಊರುಗಳಿಂದ ಮಳೆ ಬಿಸಿಲನ್ನ ಲೆಕ್ಕಿಸದೆ ಅಭಿಮಾನಿಗಳು ಬರ್ತಿದ್ದಾರೆ ಇವತ್ತಿಗೆ 12 ದಿನ ನೆನ್ನೆ ಪುಣ್ಯ ಸ್ಮರಣೆ ನಡೆದಿದೆ ಇವತ್ತು ಅನ್ನ ಸಂತರ್ಪಣೆ ಅಭಿಮಾನಿಗಳಿಗಾಗಿ ಸಾವಿರಾರು ಪೊಲೀಸರಿದ್ದಾರೆ ಅರಮನೆ ಮೈದಾನದಲ್ಲಿ ಅರಮನೆ ಮೈದಾನದ ಹೊರಗಡೆ ಟ್ರಾಫಿಕ್ ಜಾಮ್ ಆಗಿದೆ ಅರಮನೆ ಮೈದಾನದ ಸುತ್ತ ಫುಲ್ ಟ್ರಾಫಿಕ್ ಜಾಮ್ ಅರಮನೆ ಮೈದಾನದಲ್ಲಿ ಅಪ್ಪು ಅಭಿಮಾನಿಗಳಿಗೆ ನಡೆಯತಾ ಇರುವಂತಹ ಅನ್ನ ಸಂತರ್ಪಣೆ ಕುದು ಊಟವನ್ನ ಬಡಿಸಿದ್ರು ಪುನೀತ್ ಅವರ ಪತ್ನಿ ಅಶ್ವಿನಿ ಶಿವಣ್ಣ ಮತ್ತು ರಾಘಣ್ಣ ಒಂದು ಕ್ಷಣ ಫ್ಯಾನ್ಸ್ ಅನ್ನ ನೋಡಿ ಭಾವುಕರಾಗ್ತಾರೆ ಅಪ್ಪು ಭಾವಚಿತ್ರದ ಮುಂದೆ ನಿಂತು ಕಣ್ಣೀರು ಹಾಕಿದ್ರು ಅಪ್ಪು ಪತ್ನಿ ಅಶ್ವಿನಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅರಮನೆ ಮೈದಾನಕ್ಕೆ ಅಲ್ಲಿಗೆ ಬಂದಂತಹ ಕ್ಷಣ ಕಣ್ಣೀರು ಹಾಕ್ತಲೇ ಬರ್ತಾರೆ ಅಪ್ಪು ಭಾವಚಿತ್ರದ ಮುಂದೆ ನಿಂತು ಭಾವುಕರಾಗ್ತಾರೆ ತಮ್ಮ ಕೈಯಾರೆ ಅಭಿಮಾನಿಗಳಿಗೆ ಬಡಿಸಿದ್ರು ಪುನೀತ್ ಅವರ ಪತ್ನಿ ಅಶ್ವಿನಿ ಎಡಿ ದೊಡ್ಡಮನೆ ಕುಟುಂಬ ಅರಮನೆ ಮೈದಾನದಲ್ಲಿ ಸೇರಿತ್ತು ತಮ್ಮ ಕೈಯಾರೆ ಅಭಿಮಾನಿ ದೇವರುಗಳಿಗೆ ಬಡಿಸಿದ್ರು ಶಿವಣ್ಣ ಮತ್ತು ರಾಘಣ್ಣ ಅಭಿಮಾನಿಗಳು ತೋರ್ತಾ ಇರುವಂತಹ ಪ್ರೀತಿ ಸಹಕಾರಕ್ಕೆ ಇಡೀ ಕುಟುಂಬವೇ ಭಾವುಕರಾದರು ಅರಮನೆ ಮೈದಾನದಲ್ಲಿ ಪುನೀತ್ ಅವರ ಅಭಿಮಾನಿ ಸಾಗರವೇ ಇದೆ ನಿಯಂತ್ರಿಸೋದು ಕೂಡ ಕಷ್ಟವಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ 25-30 ಸಾವಿರ ಜನ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅಡುಗೆ ಸಿದ್ಧವಾಗಿದೆ ಬಂದಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಜನ ವಯಸ್ಸಾದವರು ಇದ್ದಾರೆ ಹೆಣ್ಮಕ್ಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಅರಮನೆ ಮೈದಾನದ ಒಳಗಡೆ ಊಟ ನಡೀತಾ ಇದೆ ಹೊರಗಡೆ ಇರುವಂತಹ ಜನಸಂಖ್ಯೆ ಕೂಡ ನೋಡ್ತಾ ಇದ್ದೀರಿ ನೀವು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅಪ್ಪು ಫೋಟೋವನ್ನ ಹಿಡಿದು ಬಂದಿದ್ದಾರೆ ಕೆಲವರು ಕೆಲವರು ದೊಡ್ಡಮನೆ ಜೊತೆಗಿನ ಪುನೀತ್ ರಾಜ್ಕುಮಾರ್ ಅವರ ಜೊತೆಗಿನ ನೆನಪುಗಳನ್ನ ಮೆಲುಕು ಹಾಕ್ತಿದ್ದಾರೆ
ಎಲ್ಲರಿಗೂ ಕೂಡ ಬಹಳ ದೊಡ್ಡ ಆಘಾತ ಇದು. ಸುನೀತವರ ಸಮಾಧಿ ನೋಡೋದಕ್ಕೂ ಕೂಡ ಇವತ್ತಿಗೂ ಸಾವಿರಾರು ಜನ ಬಂದು ಸೇರ್ತಾ ಇದ್ದಾರೆ. ಅವರ ಆಶೀರ್ವಾದ ಪಡೆಯೋದಕ್ಕೂ ಬರ್ತಾ ಇದ್ದಾರೆ. ಇವತ್ತು ಅನ್ನಸಂತರ್ಪಣೆ ಪ್ರಸಾದದ ರೀತಿ ಸ್ವೀಕರಿಸ್ತಾ ಇದ್ದಾರೆ ಅಭಿಮಾನಿಗಳು. ಸಾವಿರಾರು ಜನ ಈಗಾಗಲೇ ಊಟ ಮುಗಿಸಿದ್ದಾರೆ. ಹೊರಗಡೆ ಇನ್ನೂ ಜನಸಾಗರವೇ ಇದೆ. ಅಭಿಮಾನಿಗಳಿಗೆ ದೊಡ್ಡ ಮನೆಯಿಂದ ಅನ್ನ ಸಂತರ್ಪಣೆ. ಇನ್ನಿತವರಿಗೂ ಕೂಡ ಅದೊಂದು ಆಸೆ ಇತ್ತು, ಅಭಿಮಾನಿಗಳಿಗೆ ಊಟ ಹಾಕಿಸ್ಬೇಕು ಒಂದ್ಸರಿ ಅಂತ. ಆದರೆ ಅದು ಈ ಮೂಲಕ ಈ ರೀತಿಯಲ್ಲಿ ಈಡೇರುತ್ತೆ ಅನ್ನೋದು ಯಾರು ಊಹಿಸಿರಲಿಲ್ಲ. ಅನ್ನ ಸಂತರ್ಪಣೆ, ಅದರ ಪಕ್ಕದಲ್ಲಿ ರಕ್ತದಾನ ಮತ್ತು ನೇತ್ರದಾನ ಶಿಬಿರ ಕೂಡ ಇದೆ. ಈಗಾಗಲೇ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಜನ ಊಟ ಮಾಡಿದ್ದಾರೆ. ಈ ರೀತಿ ಆಗ್ಬೇಕಂತ ಒಂದು ನೋವಿದೆ, ಯಾಕಂದ್ರೆ ಈ ಥರ ಒಂದು ಸಂದರ್ಭ ಈ ಥರ ಬಂದು ಈ ಥರ ಊಟ ಆಗ್ಬೇಕಲ್ಲ ಅಂತ ಒಂದು ನೋವಿದೆ. ಅಟ್ ಸೇಮ್ ಟೈಮ್ ಅವನ ಆಸೆ ಏನಿತ್ತು ಈ ರೀತಿ ನೆರವೇರ್ಬೇಕಂತ ದೇವ್ರ ಇಚ್ಛೆನೋ ಏನು, ಅದೊಂದು ಸ್ವಲ್ಪ ನಮಗೆ ನೋವಾಗ್ತಿದೆ ಹೊರತು ಇನ್ನೇನಿಲ್ಲ. ಯಾಕಂದರೆ ಅಭಿಮಾನಿಗಳು, ಯಾಕಂದ್ರೆ ಇವತ್ತು ನಾವು ಏನೋ ಹಿಂಗಿದ್ರು ಅದು ಅಮ್ಮ ಅಭಿಮಾನಿಗಳಿಂದಲೇ ನಾವು ಹಿಂಗಿದ್ದೀವಿ ಅಷ್ಟೇ ಹೊರತು. ಇಲ್ಲ ಈ ನಾವು ಹೆಂಗೆ ಅಪ್ಪಾಜಿ ಎಲ್ಲಿ ಬರ್ತಾರೆ ಅದು ಆ ರೀತಿ, ಇಲ್ಲ ನಾನು ಎಲ್ಲಿ ಬರ್ತಾರೆ, ಇಲ್ಲ ಅಪ್ಪು ಎಲ್ಲಿ ಬರ್ತಾರೆ, ಇಲ್ಲ ಯಾರೇ ಆಗಲಿ ವರ್ಲ್ಡ್ ಎಷ್ಟು ಜನ ಆ್ಯಕ್ಟರ್ಸ್ ಅವರೆಲ್ಲ ಎಲ್ಲಿ ಬರ್ತಾರೆ, ಅಭಿಮಾನಿಗಳೇ ದೇವರು. ಅಲ್ಟಿಮೇಟ್ಲಿ ಅವರಿಂದ ನಾವೇನು ಪಡಿತೀವಿ ಅವ್ರಿಗೆ ಕೊಡ್ತಾ ಇದ್ದೀವಿ ಅಷ್ಟೇ ಹೊರತು. ಇದರಲ್ಲಿ ನಮ್ಮದು ನಾವು ಮಾಡೋದು ಅನ್ನ ಮಾಡೋದು ಅಂತ ಏನು ಬರಲ್ಲ. ಎಲ್ಲ ಅವರು ಅವ ಕೆರೆಗೆ ನೀರನ್ನು ಕೆರೆಗೆ ಸಿಗಲಿ ಪರಸ್ಪರ. ಅದು ನನಗೆ ಗೊತ್ತಿರಲಿಲ್ಲ ಅದಕ್ಕೆ, ಯಾಕೆ ಯಾವಾಗೂ ನಾವು ಈ ವಿಷಯ ಮಾತಾಡದೇ ಇಲ್ಲ. ಅಪ್ಪು ಯಾವತ್ತು ಮಾತಾಡ್ತಿದ್ರೆ ಅವ್ರ ಹೊಸ ಕಾರ್ ತಗೊಂಬಂದು ತೋರಿಸ್ತೇನೆ ಹೊರತು ಬಂದು ಬೇರೆ ಏನು ಮಾತಾಡ್ತಿರಲಿಲ್ಲ. ಬರೀ ನಾವು ಏನಿದ್ರು ಮನೆಗೆ ಬಾ ಊಟ ಮಾಡೋಣ ಸಿನಿಮಾ ವಿಷಯ ಮಾತಾಡ್ತೀನಿ ಹೊರತು ಈ ರೀತಿ ಒಂದು ನೋಡಿ ನಾವು ಫ್ಯಾಮಿಲಿ ಮೆಂಬರ್ಗೆ ಗೊತ್ತಿಲ್ಲ ಅಂದರೆ ಎಷ್ಟು ಸೀಕ್ರೆಟಾಗಿ ಇಟ್ಟಿರಬೇಕು, ಎಷ್ಟು ಸೀಕ್ರೆಟಾಗಿ ಮಾಡಿರಬೇಕು ಅಂತ. ಅದೇ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂಥ ಒಂದು. ಎಲ್ಲರೂ ಹೇಳ್ತಾರೆ ಅವ್ರಿಗೆ ಇಂಥ ಒಂದು ಅಣ್ಣ ಪಡೆಯೋಕ್ಕೆ ಪುಣ್ಯ ಮಾಡಿ, ನಾನು ಹೇಳ್ತೀನಿ ನನಗೆ ಅಂಥ ತಮ್ಮ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ತೀನಿ. ಯೂಶ್ವಲಾಗಿ ಅಪ್ಪಾಜಿ ಯಾವಾಗ ಹೇಳ್ತಾ ಇರ್ತಾರೆ ನಾವು ಯಾವಾಗ ನಾವು ಮಾಡೋದು ಎಡಗೈ ಮಾಡೋದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅದನ್ನೇ ಎಲ್ಲರೂ ಫಾಲೋ ಮಾಡೋದು ಫ್ಯಾಮಿಲಿ ಯೂಶ್ವಲ. ಏನು ಮಾತೆ ಬರಲ್ಲ ಇದ್ರ ಮೇಲೆ ಏನು ಹೇಳೋಕ್ಕಾಗುತ್ತೆ, ಯಾಕೆ ಬರ್ತಾರೆ ಅಂತ ಕೇಳಿದ್ರೆ ಏನು ಪ್ರಶ್ನೆ ಆನ್ಸರೇ ಮಾಡೋಕ್ಕಾಗಲ್ಲ. ಒಂದು ಆನ್ಸರ್ ಇವಾಗಿರೋ ಪರಿಸ್ಥಿತಿ ನಾನು ಏನು ಆನ್ಸರ್ ಮಾಡೋಕ್ಕಾಗುತ್ತೆ. ಆ ಪ್ರೀತಿ ನಾವು ಅನ್ಮ್ಯಾಚಬಲ್ ಅಷ್ಟೇ ಸರ್. ಇವತ್ತು ದೇವಸ್ಥಾನಕ್ಕೆ ಬಂದಂಗೆ ಬರ್ತಾ ಇದ್ದಾರೆ ಜನ, ಜೊತೆಗೆ ನಾವು ಬರ್ತಾ ಇರೋದು ಪ್ರಸಾದ ತಿನ್ನೋದಕ್ಕೆ ಅಂತ ಹೇಳ್ತಾ ಇರೋದು. ದೊಡ್ಡ ಮಾತು ಅಷ್ಟೇ, ದೊಡ್ಡ ಮಾತು ದೊಡ್ಡವರಿಂದನೇ ಬರೋದು ಅದು. ಅದಕ್ಕೇನು ಅಭಿಮಾನಿಗಳನ್ನ ದೇವ್ರಂತ ಯಾಕೆ ಅಪ್ಪಾಜಿ ಹೇಳೋದಂದ್ರೆ ಅದೊಂದೇ ಮ್ಯಾಟ್ರ್ ಏನಿಲ್ಲ. ಇದು ಅದನ್ನು ಕಂಟಿನ್ಯೂ ಮಾಡಿಬಿಟ್ಟು ಹೋಗಿದ್ದಾನೆ ಅಷ್ಟೇ. ಇವತ್ತು 25-30 ಸಾವಿರ ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ, ಇನ್ನಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ನಮ್ಮದು ಏನು ಅನ್ನಿಸ್ತದೆ, ಮತ್ತು ಅವ್ರಿಗೆಲ್ಲ ವ್ಯವಸ್ಥೆ ಆಗ್ತಿದೆಯಾ ಶಿವಣ್ಣ? ಎಲ್ಲರಿಗೂ ವ್ಯವಸ್ಥೆ ಆಗ್ತಾ ಇದೆ ವ್ಯವಸ್ಥೆ. ಯಾಕಂದರೆ ಟೈಮಿಂಗ್ ನೋಡ್ಕೋಬೇಕು ಎಲ್ರಿಗೂ. ಪಾಪ ಬೆಳಗ್ಗೆಯಿಂದ ಅವರು ಆಗ್ತಾ ಇರ್ತಾರೆ, ಎಲ್ರಿಗೂ ಅಷ್ಟನ್ನೇ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಸುಮ್ಮನೆ ನಾವು ಯಾರಿಗೂ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಇಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಇಷ್ಟು ಲಕ್ಷಕ್ಕೆ ಮಾಡಿದ್ದೀವಿ ಇಷ್ಟು ಕೋಟಿಗೆ ಮಾಡಿದ್ದೀವಿ ಅಂತ ಎಷ್ಟು ಜನಕ್ಕೆ ಆಗುತ್ತೆ ಇವತ್ತು ಅಷ್ಟು ಜನಕ್ಕೆ ಆಗ ಮಾಡುವಂಥ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ. ಇನ್ನೊಂದು 14-ನೇ ತಾರೀಕೊಂದು ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ. ಅದು 14-ನೇ ತಾರೀಕು ಚೇಂಬರ್ ಕಡೆ ಚಿತ್ರರಂಗ ಎಲ್ಲ ಚೇಂಬರ್ ಎಲ್ಲ ಸೇರ್ ಮಾಡ್ತಿರೋದು. ಅದರಿಂದ ಒಂದು ಫ್ಯಾಮಿಲಿ ಹಾಂ ಐ ಥಿಂಕ್ ಎಲ್ಲ ಏನು ಚಿತ್ರರಂಗದ ಏನೇನು ಒಂದು ಏನಂತೀವಿ
ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಒಕ್ಕೂಟ ಇರ್ಬೋದು, ಆರ್ಟಿಸ್ಟೇಷನ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕೂಡಿ ಮಾಡ್ತಾ ಇರೋದಂತ ಒಂದು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ತೆಲುಗು ತಮಿಳು ಮಲಯಾಳಂ ಎಲ್ಲರೂ ಬರ್ತಾ ಇದ್ದಾರೆ. ನಿಮ್ಮದು ಖುದ್ದಾಗಿ ಅನೇಕ ಕಲಾವಿದರು ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡು ಅನೇಕ ಕಲಾವಿದರು ಬರ್ತಾರಂಥದ್ದು. ಇನ್ನು ಫೋನ್ ಕರೆಯನ್ನು ಸಹ ಮಾಡ್ತಾ ಇದ್ದಾರೆ, 16ನೇ ತಾರೀಕು ಎಲ್ಲರೂ ಬರ್ತಾರೆ ಅಂತ. ಆಲ್ಮೋಸ್ಟ್ ಎಲ್ಲ ಬರ್ತಾರೆ, ಆಲ್ಮೋಸ್ಟ್ ಎಲ್ಲ ಬರ್ತಾರೆ. ಓಕೆ, ಥ್ಯಾಂಕ್ ಯು. ಅಷ್ಟೇ ಏನಿಲ್ಲ, ಸ್ವಲ್ಪ ಯಾರು ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಬನ್ನಿ, ಗಲಾಟೆ ಆಗೋದು ಬೇಡ, ಸ್ವಲ್ಪ ನಿಧಾನ. ಯಾಕಂದರೆ ನೀವು ಮಾಡ್ತಿರೋ ಕಾರ್ಯ ಎಂಥದ್ದು ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಅದರಿಂದ ಎಲ್ಲರೂ ಸಮಾಜದಿಂದ ಎಲ್ಲೂ ಹಾಂ ಎಲ್ಲೂ ಎಲ್ಲೂ ಆತಂಕ ಮಾಡಿದಾನೆ, ದಯವಿಟ್ಟು ನಿಧಾನವಾಗಿ ಬಂದು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ನಿಮ್ಮ ಆಶೀರ್ವಾದ ಪ್ರೀತಿ ಅದೇ ಅಷ್ಟೇ ಬೇಕೇ ಬರ್ತೀವಿ, ಇನ್ನೇನು ನಾವು ಅಪೇಕ್ಷೆ ಪಡಲ್ಲ ನಿಮ್ಮಿಂದ. ಆದರೆ ಅಭಿಮಾನಿಗಳು ಇನ್ನೂ ದುಡುಕ್ತಾ ಇರೋವಂಥದ್ದು, ಅಭಿಮಾನಿಗಳು ಇನ್ನೂ ದುಡುಕುವ ನಿರ್ಧಾರ ಅಂತ ಕೈಗೊಳ್ತಾರೆ. ಅದು ಅದನ್ನು ಫಸ್ಟಿಂದ ಹೇಳ್ತಾ ಬರ್ತಾ ಇದ್ದೀವಿ, ದಯವಿಟ್ಟು. ಯಾಕಂದರೆ ಯಾರು ಇಷ್ಟಪಡಲ್ಲ ಇದನ್ನು, ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ನೀವು ಮುಖ್ಯ ಆಗ್ತೀರಾ. ಯಾಕಂದ್ರೆ ನೀವು ಏನೇ ಮಾಡಬೇಕಂದ್ರೂ ಅಪ್ಪು ಹೆಸರಲ್ಲಿ ಏನೋ ಮಾಡ್ತೀರಾ, ಮಾಡಿ ಅದು ಸಂತೋಷ ಆಗುತ್ತೆ ಅವ್ರ ಆತ್ಮಕ್ಕೆ ಹೋಗುತ್ತೆ. ನೀವು ಹಿಂಗೆಲ್ಲ ಮಾಡೋದ್ರಿಂದ ಎಲ್ರಿಗೂ ನೋವು ಸಿಗುತ್ತೆ, ನಮ್ಗೆ ಇನ್ನೂ ನೋವು ಸಿಗುತ್ತೆ ಬೇಡ. ಆ್ಯಂಡ್ ಈ ಸಂದರ್ಭದಲ್ಲಿ ನಿಜವಾದ ಸರ್ಕಾರಕ್ಕೆ ಹಾಗೂ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಭಾಳ ತುಂಬ ಅಚ್ಚುಕಟ್ಟಾಗಿ ಮಾಡಿ ಒಂದು ನಮ್ಮ ಫ್ಯಾಮಿಲಿ ಜೊತೆ ಇರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು, ಅವರ ಒಂದು ಕೋಆಪ್ರೇಷನ್ ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅಂತ ಡಿವೈಎಸ್ಪಿ ಅವರು ಹಾಕಿದ್ದಕ್ಕೆ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಸಂತಾಪ ಇದೆ. ರಮೇಶ್ ಅಂತ ಡಿವೈಎಸ್ಪಿ ಅವರು ಚಿತ್ರದುರ್ಗ, ಇವತ್ತು ಅವರು ನಮ್ಮಿಂದ ನಿಧಾನವಾಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೇನೆಲ್ಲ ಖಾತೆ ನೋಡಿ, ಒಂದೊಂದು ಟೈಮ್ ಮಾಡಬೇಕಾದ್ರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.